ಧಾರಾಕಾರ ಮಳೆ ಧಾರಾಕಾರ ಮಳೆ ಕಂಡ ಕಂಡಲ್ಲಿಂದ ಸಾವು ನೋವಿನ ಸುದ್ದಿಗಳು ಬರ್ತಾ ಇದ್ದಾವೆ ಅವುಗಳ ಪೈಕಿ ಅಂಕೋಲದ ಹತ್ರ ಆಗಿರೋದು ಗುಡ್ಡ ಕುಸಿತ ಏಳು ಸಾವು ಅನ್ನೋ ಮಾಹಿತಿ ಬರ್ತಾ ಇದ್ದಾವೆ ಐದು ಶವ ಇದುವರೆಗೂ ಹೊರಗೆ ತೆಗೆದಿದ್ದಾರೆ ನ್ಯಾಷನಲ್ ಹೈವೇನಲ್ಲಿ ಶಿರೂರ್ ಹತ್ರ ಇದು ಹೈವೇ ವರ್ಕ್ ನಡೀತಾ ಇದೆ ಕರೆಕ್ಟಾಗಿ ನೈಂಟಿ ಡಿಗ್ರಿ ಆ್ಯಂಗಲ್ನಲ್ಲಿ ಗುಡ್ಡ ಕಟ್ ಮಾಡಿದ್ದಾರೆ ಹಿಂಗೆ ನೈಂಟಿ ಡಿಗ್ರಿ ಆ್ಯಂಗಲ್ನಲ್ಲಿ ನೋಡಿದ್ರೆ ಗೊತ್ತಾಗ್ತಿತ್ತು ಅದು ಇದು ಬೀಳುತ್ತಿದ್ದು ಅಂತ ಹಂಗೆ ಯಾಕೆ ಮಾಡಿದ್ರು ಅಂದರೆ ಹೈವೇ ಅಥಾರಿಟಿ ಅವರು ಹೇಳೋದು ಫಾರೆಸ್ಟ್ನವ್ರು ಜಾಗ ಕೊಡಲಿಲ್ಲ ನಮಗೆ ಅಂತ ಗುಡ್ಡ ಹಿಂಗೆ ಕಟ್ ಮಾಡಿದ್ರು ನೈಂಟಿ ಡಿಗ್ರಿ ಆ್ಯಂಗಲ್ನಲ್ಲಿ ಕಟ್ ಮಾಡಿದರೆ ಕುಸಿದೇ ಇನ್ನೇನಾಗುತ್ತೆ ಹಿಂಗೊಂದು ಆ್ಯಂಗಲ್ ಅವರು ಇರಬೇಕಲ್ಲ ಹಂಗೆ ಇರಲಿಲ್ಲ ಇದು ಕೇಳಿದ್ರೆ ಫಾರೆಸ್ಟ್ನವರು ನಮಗೆ ಜಾಗ ಕೊಟ್ಟಿಲ್ಲ ಅಂತಾರೆ ಅವರು ಈ ರೀತಿಯಾಗಿತ್ತು ಧಾರಾಕಾರ ಮಳೆ ಅದರ ಕೆಳಗಡೆ ಒಂದು ಸಣ್ಣ ಢಾಬಾ ಸಣ್ಣ ಟೀ ಅಂಗಡಿ ಇತ್ತು ಅದರ ಮೇಲೇ ಅದರ ಮೇಲೇನೆ ಗುಡ್ಡ ಕತ್ತರಿಸಿ ಬಿತ್ತು ಎರಡು ಮನೆಗಳು ಮೂರು ಟ್ಯಾಂಕರು ಎಲ್ ಪಿ ಜಿ ಸಾಗಿಸ್ತಾ ಇದ್ದ ಟ್ಯಾಂಕರ್ ಮೂರು ಟ್ಯಾಂಕರ್ಗಳು ಅಲ್ಲೇ ನಿಲ್ಲಿಸಿತ್ತು ನೋಡಿ ಅಲ್ಲೇ ನೀರಲ್ಲಿ ಹರ್ಕೊಂಡು ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಎಲ್ ಪಿ ಜಿ ಅದು ಆ ಸಣ್ಣ ಢಾಬಾ ಮತ್ತು ಟೀ ಅಂಗಡಿ ಏನಿತ್ತಲ್ಲ ಅದರ ಮೇಲೆ ಕುಸಿದಿದೆ ಅಲ್ಲಿ ಇದ್ದಂಥವರು ಏಳು ಜನ ಅಂತ ಲೆಕ್ಕ ಅಲ್ಲಿ ಏಳು ಸಾವು ಅಂತ ಆದರೆ ಒಂಬತ್ತು ಜನ ನಾಪತ್ತೆಯಾಗಿದ್ದಾರೆ ಕೆಲವು ಪ್ರತ್ಯಕ್ಷದರ್ಶಿಗಳು ಹೇಳೋದು ಅಲ್ಲಿ ಟೀ ಒಂದು ಟೀ ಕುಡಿಯೋದಕ್ಕೆ ಒಂದು ಕಾರ್ ನಿಂತ್ಕೊಂಡಿತ್ತು ಕಾರ್ನವ್ರು ನಾಲ್ಕೈದು ಜನ ಟೀ ಕುಡಿತಾ ಇದ್ರು ಅವ್ರ ಮೇಲೆ ಗುಡ್ಡ ಬಿದ್ದಿದೆ ಅಂತ ಇದನ್ನು ತೆರವು ಕಾರ್ಯಾಚರಣೆ ನಡೆಸ್ತಾ 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 ಅಲ್ಲಿಗೆ ಹೋಗೋ ತನಕ ಗೊತ್ತಾಗೋದಿಲ್ಲ ಇದು ಈ ಟ್ಯಾಂಕರ್ನ ಡ್ರೈವರ್ ಎಲ್ಲಿ ಕ್ಲೀನರ್ ಎಲ್ಲಿ ಅಂದ್ರೆ ಪತ್ತೆ ಇಲ್ಲ ಇನ್ನು ಇನ್ನೂ ಪತ್ತೆ ಇಲ್ಲ ಎಸ್ ಪಿ ಡಿ ಸಿ ಎಲ್ಲ ಸ್ಪಾಟಿಗೆ ಬಂದಿದ್ದಾರೆ ರೋಡ್ ಬ್ಲಾಕ್ ಆಗಿ ಎಸ್ ಪಿ ಡಿ ಸಿ ಅವರು ಕೂಡ ಲಾರಿ ಹತ್ಕೊಂಡು ಬರೋ ಹಂಗಾಯ್ತು ಕಾರ್ ಹೋಗ್ತಾ ಇರಲಿಲ್ಲ ಲಕ್ಷ್ಮಣ ಬೊಮ್ಮಯ್ಯ ನಾಯ್ಕ ನಲವತ್ತೈದು ವರ್ಷ ಅವರ ಪತ್ನಿ ಶಾಂತಿ ಮೂವತ್ತೈದು ವರ್ಷ ಅವರ ಮಗ ರೋಷನ್ ಹತ್ತು ವರ್ಷ ಪುತ್ರಿ ಅವಂತಿಕ ಐದು ವರ್ಷ ಅವರ ಸಂಬಂಧಿಕ ಉಪೇಂದ್ರ ಅಂತ ಐವತ್ತು ವರ್ಷ ಸ್ಥಳೀಯರೊಬ್ಬರು ಜಗನ್ನಾಥ್ ಅಂತ ಅವ್ರದು ಐವತ್ತು ವರ್ಷ ಮತ್ತೊಬ್ಬ ಸ್ಥಳೀಯರು ಸಣ್ಣ ಹನುಮಕ್ಕ ಅಂತ ಅರವತ್ತೆರಡು ವರ್ಷ ಇಷ್ಟು ಜನರ ಸಾವಿನ ಖಚಿತ ವರ್ತಮಾನ ಇದೆ ಜಿಲ್ಲಾಧಿಕಾರಿಗಳ ಮಾತಾಡಿದ್ದಾರೆ ಎಸ್ ಪಿ ಅವರು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಏನು ಸಿರಿಯೂರಲ್ಲಿ ಕ್ರಾಸಲ್ಲಿ ಟೀ ಶಾಪ್ ಇದೆ ಬಡವರು ಅವರು ಸೈಡಲ್ಲಿ ತಾವು ನೋಡ್ತಾ ಇರಬೇಕು ಅಲ್ಲಿ ನಿಂತಿರಬೇಕು ಟೋಟಲ್ ಒಂದು ಏಳು ಜನ ಅಲ್ಲಿ ಇದ್ದರು ಅಂತ ಒಂದು ಪ್ರಾಥಮಿಕ ಮಾಹಿತಿ ಇದೆ ಫ್ಯಾಮಿಲಿ ಕರ್ಕೊಂಡು ನಮಗೆ ಪ್ರತ್ಯಕ್ಷ ದರ್ಶಿ ಒಬ್ಬ ರಾಜು ಅಂತ ಮಾತಾಡಿದ್ದೀವಿ ಟ್ರಕ್ ಡ್ರೈವರು ಸೊ ಅದ್ರ ಜೊತೆಗೆ ಮೂರು ಟ್ರಕ್ಕು ಅದು ಅದರಲ್ಲಿ ಒಂದು ಗ್ಯಾಸ್ ಫಿಲ್ ಅಪ್ ಆಗಿರೋದು ಒಂದು ಹೋಗಿದೆ ಇನ್ನೊಂದು ಎರಡು ಟ್ರಕ್ಕು ಹೋಗಿದೆ ಎರಡು ಟ್ರಕ್ ಇಲ್ಲಿ ಸಿಕ್ಕಾಕೊಂಡಿದೆ ಅವನು ಪ್ರತ್ಯಕ್ಷದರ್ಶಿ ಹೇಳೋ ಪ್ರಕಾರ ಅವ್ನು ಮುಂದೆನೇ ಎರಡು ಕಾರು ಆಯಿತು ಅಂತ ವೆದರ್ ಡಾಟ್ ಕಾರ್ ಪಾಸಾಯ್ತಾ ಅದ್ರ ಇದೆ ಅಂತ ಗೊತ್ತಿಲ್ಲ ಒನ್ಸ್ ವಿ ಹ್ಯಾವ್ ಟು ಔಟ್ ಇದು ಬಟ್ ರಕ್ಷಣಾ ಕಾರ್ಯಾಚರಣೆಗೆ ಏನಾಗಿದೆ ಈಗಲೂ ಸಿಕ್ಕಾಪಟ್ಟೆ ಲೂಸ್ ಇರೋದ್ರಿಂದ ಇಲ್ಲಿ ಬಂದು ಮಾಡುವಾಗ ತಿರ್ಗ ರಕ್ಷಣಾ ಕಾರ್ಯಗಳ ಮೇಲೆ ಬೀಳೋ ಸಾಧ್ಯತೆ ಇದೆ ಶಿರೂರ್ ಏರಿಯಾ ನಲ್ಲಿ ಒಂದು ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂಡ್ ಈ ಕಡೆಯಿಂದ ಸಿ ಮಣ್ಣು ಕೊಚ್ಚಿಕೊಂಡು ಬಂದು ಇಲ್ಲಿ ಒಂದು ಟೀ ಅಂಗಡಿ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಐದು ಜನ ಮನೆಯಲ್ಲಿ ಇದ್ದರು ಆ ಸೈಡ್ ಎರಡು ಮನೆ ಇತ್ತು ಅದರಲ್ಲಿ ಒಬ್ಬರು ಸೊ ಟೋಟಲ್ ಸಿಕ್ಸ್ ಪೀಪಲ್ ಮಿಸ್ಸಿಂಗ್ ಇದ್ದಾರೆ ನಮಗೆ ಕನ್ಫರ್ಮ್ ಮಾಹಿತಿ ಪ್ರಕಾರ ಸ್ಲೈಡ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಬಟ್ ಆನ್ ಸೇಫರ್ ಸೈಡ್ ಪ್ರಿಕಾಷನರಿ ಮೆಷರ್ ಈ ಏರಿಯಾ ಫುಲ್ ಕಾರ್ಡನ್ ಆಫ್ ಮಾಡಿ ಬರೀ ಯಾರು ವರ್ಕ್ ಮಾಡ್ತಾರೋ ಅವರು ಮಾತ್ರ ಅವರು ಸೇಫ್ಟಿ ನೋಡಿಕೊಂಡು ಇಲ್ಲಿ ಕೆಲಸ ಮಾಡಬೇಕಂತ ಹೇಳ್ತಾ ಇದ್ದೀವಿ ಪಬ್ಲಿಕ್ದು ಸಪೋರ್ಟ್ ಕೇಳ್ತಾ ಇದ್ದೀವಿ ಇಲ್ಲಿ ಜನ ಸೇರೋದು ಬೇಡ ಎಂಟೈರ್ ಪೀಪಲ್ ಶಿಫ್ಟ್ ಮಾಡಿಬಿಟ್ಟು ಬರೀ ಕೆಲಸ ಮಾಡುವವರಿಗೆ ಅಲೋ ಮಾಡಿ ಅಂತ ಇನ್ಸ್ಟ್ರಕ್ಟ್ ಮಾಡಿದ್ದೀವಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಸದನದಲ್ಲೂ ಇದನ್ನು ಏನೇನು ಆಗಿದೆ ಅಂತ ಹೇಳಿದ್ರು ಎಂ ಪಿ ಅವರು ಬಂದಿದ್ದರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಥಳದಲ್ಲಿದ್ದಾರೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್